भोजनान्ते पिबेत्तक्रम वासरान्ते पिबेत्तपयः निशान्ते च पिबेत्तदारी त्रिभिर् रोगो न जायते। By drinking buttermilk at the end of a meal, milk at the end of a day, and water at the end of the night, one doesn't get diseases. ಇದು ನಮ್ಮ ಹಿರಿಯರು ಮಾಡಿರುವಂತ ಒಂದು ಆರೋಗ್ಯ ಸೂತ್ರ. ಇಂತ ಹಲವಾರು ಸೂತ್ರಗಳನ್ನು ಅಡುಗೆಯ ಪದ್ಧತಿಗಳನ್ನು ನಮ್ಮ ಹಿಂದಿನವರು ಪಾಲಿಸ್ತಾ ಇದ್ರು. ಇವನ್ನೆಲ್ಲ ತಿಳಿದುಕೊಳ್ಬೇಕು ಅಂದ್ರೆ ನಾವು ಹಿಂದಿನ ಅಡುಗೆ ಮನೆಯನ್ನೇ ಹೋಗಿ ನೋಡಬೇಕು. ಇಟ್ಸ್ ಅನ್ ಓಲ್ಡ್ ಕಿಚನ್ ದಟ್ ದ ಬೆಸ್ಟ್ ಫುಡ್ ಇಸ್ ಮೇಡ್ ಅಂತ ಹೇಳ್ತಾರೆ. ಇಂಥ ಒಂದು ಹಳೆಯ ಅಡುಗೆ ಮನೆಯಿಂದ ಕಲ್ತ್ಕೊಂಡು ಬಂದಿರುವಂತ ಒಂದು ಆರೋಗ್ಯಕರ ರೆಸಿಪಿಯನ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಎಲ್ರಿಗೂ ನಮಸ್ಕಾರ, ನಾನು ಪವಿತ್ರ ಜೈನ್. ನಾನೀಗ ಮೊಗೆಕಾಯಿ ಕಡುಬು ಮಾಡೋದನ್ನ ತೋರಿಸ್ತೀನಿ. ಈ ಮೊಗೆಕಾಯಿಯನ್ನ ಮಾರ್ಕೆಟ್ ನಲ್ಲಿ ಬಣ್ಣದ ಸೌತೆ ಅಥವಾ ಮೆಡ್ರಾಸ್ ಕ್ಯುಕುಂಬರ್ ಅಂತಾನು ಕರೀತಾರೆ. ಇದರಲ್ಲಿ ನೀರಿನಂಶ ಹೇರಳವಾಗಿತ್ತು. ಇದನ್ನ ಆನ್ ಎಫಿಷಿಯಂಟ್ ಹಾರ್ಟ್ ಟಾನಿಕ್ ಅಂತಾನು ಕರೀತಾರೆ. ಇದು ಕಿಡ್ನಿ ಸ್ಟೋನ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಕೂಡ ಸಹಾಯಕ. ಮೊಗೆಕಾಯಿ ಕಡುಬಿಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್: ಹೆಚ್ಚಿದ ಮೊಗೆಕಾಯಿ. ನಾನಿಲ್ಲಿ ಮೊಗೆಕಾಯಿಯನ್ನ ಹೀಗೆ ಸಣ್ಣದಾಗಿ ಹೆಚ್ಚಿ ಒಂದು ಎರಡು ಬೌಲ್ ನಷ್ಟು ಮೊಗೆಕಾಯಿನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಒಂದು ಬೌಲ್ ನಷ್ಟು ಇಡ್ಲಿ ರವೆ ಬೇಕು. ಇಡ್ಲಿ ರವೆಯನ್ನ ಒಂದು ನಾಲ್ಕು ತಾಸು ನೆನೆಸಬೇಕು. ಸೊ ನಾನಿಲ್ಲಿ ಆಲ್ರೆಡಿ ಒಂದು 4 hours ಸೋಕ್ ಮಾಡಿರುವಂತ ಇಡ್ಲಿ ರವೆಯನ್ನ ಇಟ್ಕೊಂಡಿದ್ದೀನಿ. ಹಾಗೇನೆ ಬಾಳೆ ಎಲೆ. ಬಾಳೆ ಎಲೆ ಸುಮಾರು ಒಂದು 7-8 centimeters ಅಗಲದ ಪೀಸ್ ಗಳನ್ನ ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ. ಮತ್ತೆ ರುಚಿಗೆ ಒಂದಷ್ಟು ಉಪ್ಪು. ಈ ಸೋಕ್ ಮಾಡಿರುವಂತ ಒಂದು ಬೌಲ್ ಇಡ್ಲಿ ರವೆಯನ್ನ ನಾನು ಸ್ಕ್ವೀಸ್ ಮಾಡಿ ತೆಗಿತೀನಿ. ಸೋಕ್ ಮಾಡಿದ ರವೆನ ಸ್ಕ್ವೀಸ್ ಮಾಡಿ ನಾನು ಈ ಪಾತ್ರೆಯಲ್ಲಿ ತೆಗೆದುಕೊಂಡಿದ್ದೀನಿ. ಇದಕ್ಕೆ ನಾನು 2 bowls ಮೊಗೆಕಾಯಿ ಹೋಳುಗಳನ್ನ ಸೇರಿಸ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಕಲಸೋಣ. ಕಾಯಿ ನೆಂದಿರುವಂತ ಇಡ್ಲಿ ರವೆ ಹಾಗೂ ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಸಿ ಮಿಶ್ರಣವನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ನಾವೀಗ ಬಾಳೆ ಎಲೆಯಲ್ಲಿ ಸುತ್ತೋಣ. ಈ ರೀತಿ ಕತ್ತರಿಸಿಟ್ಕೊಂಡಂತ ಬಾಳೆ ಎಲೆಯನ್ನ ನಾವು ಹೀಗೆ ಟಿ ಶೇಪ್ ನಲ್ಲಿ ಇಡ್ತೀವಿ. ದಾರ ಹೊರಭಾಗದಲ್ಲಿ ಇರೋ ಹಾಗೆ ನಾನು ಬಾಳೆ ಎಲೆಯನ್ನ ಜೋಡಿಸಿಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಸುಮಾರು 1 sout ಕಡುಬಿನ ಮಿಶ್ರಣವನ್ನ ಹಾಕೊಳ್ಳೋಣ. ಮೊದಲು ಒಳಭಾಗವನ್ನ ಮಡಚ್ತೀವಿ, ಆಮೇಲೆ ಹೊರಭಾಗ. ಈಗ ಕಡುಬಿನ ಪ್ಯಾಕ್ ರೆಡಿಯಾಗಿದೆ. ಇದೇ ರೀತಿ ಉಳಿದ ಕಡುಬುಗಳನ್ನು ಕೂಡ ಮಾಡೋಣ. ನಾನೀಗ ಎಲ್ಲಾ ಕಡುಬುಗಳನ್ನು ಕೂಡ ಬಾಳೆ ಎಲೆಯಲ್ಲಿ ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನ ನಾವೀಗ ಇಡ್ಲಿ ಸೆಟ್ ನಲ್ಲಿ ಜೋಡಿಸೋಣ. ನಾನೀಗ ಬಾಳೆ ಎಲೆಯಲ್ಲಿ ಸುತ್ತಿರುವಂತ ಕಡುಬುಗಳನ್ನ ಹೀಗೆ ಇಡ್ಲಿ ಸೆಟ್ ನಲ್ಲಿ ಜೋಡಿಸ್ಕೊಂಡಿದ್ದೀನಿ. ನಾನೀಗ ಕುಕ್ಕರ್ ನಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೀರು ಕುದಿತಾ ಇದೆ. ಸೊ ಇದರೊಳಗೆ ನಾನೀಗ ಇಡ್ಲಿ ಸೆಟ್ ಅನ್ನ ಇಡ್ತೇನೆ. ಈಗ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡೋಣ. ಇದಕ್ಕೆ ನಾವು ವೆಯ್ಟ್ ಹಾಕೋದಿಲ್ಲ, ಬದಲಾಗಿ ಒಂದು ಲೋಟವನ್ನ ಹೀಗೆ ಬೋರಲ್ಲಿ ಹಾಕ್ತೀವಿ. ಇದು ಬೇಯಲಿಕ್ಕೆ 10-12 minutes ಬೇಕು. ಈ ಮಧ್ಯದಲ್ಲಿ ನಾವು ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡಲಿಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್: 1 bowl ಹಸಿ ತೆಂಗಿನ ತುರಿ, 1/2 bowl ಹುರಿದ ಪುಟಾಣಿ, 2 ಹಸಿಮೆಣಸು. ಹಸಿಮೆಣಸನ್ನ ನಾನು ಸುಟ್ಟು ಇಟ್ಕೊಂಡಿದ್ದೀನಿ, ಸುಡೋದ್ರಿಂದ ಇದರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಹಾಗೂ ಒಂದು ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಇವನ್ನ ನಾವೀಗ ಮಿಕ್ಸಿ ಮಾಡೋಣ. ಚಟ್ನಿ ಈಗ ರೆಡಿ ಆಗಿದೆ. 12 minutes ಆಗಿದೆ. ಇದರಿಂದ ಸ್ಟೀಮ್ ಹೊರಗೆ ಬರ್ತಾ ಇದೆ, ಬಾಳೆಯಲ್ಲಿ ಪರಿಮಳ ಕೂಡ ಬರ್ತಾ ಇದೆ. ನಾನೀಗ ಸ್ಟವ್ ಆಫ್ ಮಾಡ್ತೀನಿ. ಇದನ್ನ ಒಂದು 15 minutes ಹೀಗೆ ಬಿಟ್ಟು ಆಮೇಲೆ ಓಪನ್ ಮಾಡೋಣ. ಈಗ ಸ್ಟವ್ ಆಫ್ ಮಾಡಿ 15 minutes ಆಗಿದೆ. ಕಡುಬು ಹೇಗಾಗಿದ್ದಾವೆ ಅಂತ ನೋಡೋಣ. ನೋಡಿದ್ರೆ ಅಲ್ವಾ,
ಮೊಗೆಕಾಯಿ ಕಡುಬು ಮಾಡೋದು ಬಹಳ ಸುಲಭ. ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈಟ್ ಯುವರ್ ಫುಡ್ ಆಸ್ ಯುವರ್ ಮೆಡಿಸಿನ್ಸ್, ಅದರ್ವೈಸ್ ಯು ಹ್ಯಾವ್ ಟು ಈಟ್ ಯುವರ್ ಮೆಡಿಸಿನ್ಸ್ ಆಸ್ ಯುವರ್ ಫುಡ್. ಹೆಚ್ಚು ಆರೋಗ್ಯಕರ ಅಡುಗೆಗಳನ್ನು ಮಾಡೋಣ, ತಿನ್ನೋಣ. ಮನೆ ರುಚಿ ಕಾರ್ಯಕ್ರಮದ ಮೂಲಕ ನಮಗೆ ಹೆಚ್ಚು ರುಚಿಕರ ಆರೋಗ್ಯಕರ ಅಡುಗೆಗಳನ್ನು ಕಲಿಯಲಿಕ್ಕೆ ಅವಕಾಶ ಮಾಡಿರುವಂತಹ ಬರ್ಲಿನ್ ಕನ್ನಡ ಕುಟುಂಬಕ್ಕೆ ಧನ್ಯವಾದಗಳು.